ವೀರಣ್ಣಚರಂತಿ ಮಠರು ಬಸವೇಶ್ವರ ವಿದ್ಯಾವರ್ಧನ ಸಂಘದ ಕಾರ್ಯಾಧ್ಯಕ್ಷರು. ಈ ಕಡೆ ಅವರೇ ಬಾಗಲಕೋಟ್ ಬಿಟಿಡಿಯನ್ನ ಅಧ್ಯಕ್ಷರು. ನೆಪೋಟಿಸಂ ಮಾಡಬಾರದು ಅಂತ ಹೇಳಿ, ನೆಪೋಟಿಸಂ ಅಂತಂದ್ರೆ ಸ್ವಜನ ಪಕ್ಷಪಾತ ಮಾಡಬಾರದು. ಹೀಗಾಗಿ ಒಂದ್ ಕಡೆ ಅವರೇ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರು, ಇನ್ನೊಂದು ಕಡೆ ಅವರೇ ಬಿಟಿಡಿಯನ ಅಧ್ಯಕ್ಷರು ಕಾನೂನಿನ ನಿಯಮಾವಳಿಗಳನ್ನ ಮೀರಿ ತಮಗೆ ತಾವೇ ಸೈಟ್ಗಳನ್ನ ಕೊಡ್ಕೊತಾರೆ. ಚಂದ್ರಶೇಖರ್ ರಾಥೋಡ್ ಅಂತೇಳಿ, ನಾನು ಬಾಗಲಕೋಟ ಜಿಲ್ಲಾ ಕಾಂಗ್ರೆಸ್ ವಕ್ತಾರ. ಅದಕ್ಕೆ ನೀವು ಕೂಡ ತಕ್ಕ ಉತ್ತರ ಕೊಟ್ಟಿದ್ರಿ, ಬಟ್ ಅವರ ಬರುವಿಕೆನ ಮತ್ತೇನು ಕೊಡ್ತಾರೆ ಅಂತ ನೀವು ಕಾಯ್ತಾ ಇದ್ರಿ, ಬಟ್ ಅದನ್ನು ಕಾಯಿ ಕೂತಿರ್ಲ ಅಥವಾ ಇಲ್ಲ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ರೆ? ಈಗಾಗಲೇ ಅದು ಮೊನ್ನೆ ಏನು 320 ನಿವೇಶನಗಳನ್ನು ಬಿಟಿಡಿಯಿಂದ ಹಂಚಿಕೆ ಆಗಿದ್ದ ನಿವೇಶನಗಳನ್ನು ಸರ್ಕಾರ ರದ್ದು ಮಾಡಿದೆ. ಕಾರಣ ಏನಂತ ಹೇಳಿದ್ರೆ, ಕೆಲವೊಂದು 4 ಪ್ರಕರಣಗಳಲ್ಲಿ ಬಿಟಿಡಿಯನ ನಿಯಮಾವಳಿಗಳ ಉಲ್ಲಂಘನೆ ಆಗಿದೆ ಮತ್ತು ಕಾನೂನಿನ ಉಲ್ಲಂಘನೆಯಾಗಿ ಬೇಕಾದೇಶದ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಪ್ಲಾಟ್ಗಳನ್ನು ನೀಡಲಾಗಿದೆ ಅಂತ ಹೇಳಿ ಮಾನ್ಯ ಬಾಗಲಕೋಟೆ ಉಸ್ತುವಾರಿ ಸಚಿವರು ಏನು ವಿಭಾಗೀಯ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದರು. ವಿಭಾಗೀಯ ಆಯುಕ್ತರ ಒಂದು ತನಿಖೆಯನ್ನು ಆಧರಿಸಿ ರಾಜ್ಯ ಸರ್ಕಾರ ಅಂತಹ ಸೈಟ್ಗಳನ್ನು ರದ್ದು ಮಾಡಿತ್ತು. ಅದರಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘಕ್ಕೆ ಸಂಬಂಧಪಟ್ಟಂತೆ ಸೆಕ್ಟರ್ ನಂಬರ್ 59 ಸಂಪೂರ್ಣವಾಗಿ ಬಿಟಿಡಿಯಿಂದ ಸಂಪೂರ್ಣ ಸೆಕ್ಟರನ್ನು ಬಿಟಿಡಿ ಬಸವೇಶ್ವರ ವಿದ್ಯಾವರ್ಧಕ ಸಂಘಕ್ಕೆ ಪಡೆಯಲಾಗಿತ್ತು. ಆ ಒಂದು ಕಾರಣದಿಂದ ಅದನ್ನು ಪರಿಶೀಲನೆ ಮಾಡಲಾಗಿ, ಅದರಲ್ಲಿಯೂ ಕೂಡ ಈ ಸ್ವಜನ ಪಕ್ಷಪಾತ ಮತ್ತು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನು ಗಮನಿಸಿ ಸರ್ಕಾರ ರದ್ದು ಮಾಡಿತ್ತು. ಆದರೆ ಮೊನ್ನೆ ಮಾಜಿ ಶಾಸಕರು ಬಸವೇಶ್ವರ ವಿದ್ಯಾವರ್ಧಕ ಸಂಘಕ್ಕೆ ಸೈಟ್ ಕೊಟ್ಟಿದ್ದು ಹೊಟ್ಟೆ ಉರಿ ಕೆಲವರಿಗೆ, ಆ ಕಾರಣದಿಂದ ರಾಜಕೀಯ ದುರುದ್ದೇಶದಿಂದ ಈ ಸೈಟ್ಗಳನ್ನು ನೀಡಿಕೆನ ರದ್ದು ಮಾಡಿದ್ದಾರೆ ಅಂತೇಳಿ ಆಪಾದನೆ ಮಾಡಿದ್ರು. ಆ ವಿಚಾರವಾಗಿ ನಾವು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದು ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ದುರುದ್ದೇಶ ಇಲ್ಲ, ಈ ಸೈಟ್ಗಳಲ್ಲಿ ನಿಯಮಾವಳಿಗಳ ಉಲ್ಲಂಘನೆ ಆಗಿದೆ, ಆ ಕಾರಣಕ್ಕೆ ರದ್ದು ಮಾಡಿದ್ದಾರೆ ಅನ್ನೋದನ್ನು ನಾವು ಕಾಂಗ್ರೆಸ್ನವರು ಬಿಜೆಪಿ ಮಾಡಿದ್ರ ಅಂತ ನಿಮ್ಗೆ ಅನ್ಸುತ್ತೆ. ಮತ್ತು ಅವರು ತಾವು ಬಿಜೆಪಿಯವರಾಗಿ ಮತ್ತು ಬಿಜೆಪಿಯ ಒಂದು ಏನು ಬಿ ಎಸ್ ಪೂಜಾರಿ ಸಾಹೇಬರನ್ನು ಒಂದು ಆಪಾದನೆ ಮಾಡ್ತಾರೆ, ಅದ್ರ ಬಗ್ಗೆ ತಾವೇನು ಇಷ್ಟಪಡ್ತೀರಿ? ಅದು ಅವರ ಆಂತರಿಕ ವಿಚಾರ, ನಾನು ಅದ್ರ ಬಗ್ಗೆ ಏನು ಅಭಿಪ್ರಾಯ ಹೇಳೋದಕ್ಕೆ ಇಷ್ಟಪಡುವುದಿಲ್ಲ. ಈಗ ನಮ್ಮ ಸರ್ಕಾರದ ಬಗ್ಗೆ ಅವರು ಆಪಾದನೆ ಮಾಡಿದಾಗ, ನಮ್ಮ ಉಸ್ತುವಾರಿ ಸಚಿವರ ಬಗ್ಗೆ, ನಮ್ಮ ಬಾಗಲಕೋಟೆಯ ಸ್ಥಳೀಯ ಶಾಸಕರ ಬಗ್ಗೆ ಆಪಾದನೆ ಮಾಡಿದಾಗ ಅದರ ಬಗ್ಗೆ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವು ನಿನ್ನೆ ಪತ್ರಿಕಾಗೋಷ್ಠಿ ಕರೆದಿದ್ದೆವು. ಈಗ ಪಿ ಎಸ್ ಪೂಜಾರಿ ಅವರೇ ನಿಮಗೆ ಒತ್ತಿ ಒತ್ತಿ ಹೇಳಿದರೆ ಅವ್ರು ಕೊಡಬೇಡಿ ಅಂತ ಅವರು ಒಂದು ಆಪಾದನೆ ಮಾಡ್ತಾರೆ. ಇಲ್ಲ ಇಲ್ಲ, ಇದು ಸಂಪೂರ್ಣ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಯಾಕಂತ ಹೇಳಿದ್ರೆ, ಈಗ ಅವರು ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಸಂಘಕ್ಕೆ ಕೊಟ್ಟಿದ್ದು ಕೆಲವೊಬ್ಬರು ಬಟ್ಟೆಯವ್ರಿ ಅಂತ ಹೇಳಿದ್ರು. ಮಾನ್ಯ ಶಾಸಕರಿಗೆ ನಾನು ನೆನಪಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ, ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಂದಿನ ಮಾನ್ಯ ಪ್ರಭಾವಿ ಬಾಗಲಕೋಟೆ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥವ್ರು, ಅಖಂಡ ಬಿಜಾಪುರ ಜಿಲ್ಲೆಯ ದಿವಂಗತ ಪಿ ಎಂ ನಾಡಗೌಡರು, ಅವರ ನೇತೃತ್ವದಲ್ಲಿ ಸುಮಾರು 283 ಎಕರೆಯಷ್ಟು ಭೂಮಿಯನ್ನು, ಇವತ್ತೇನು ಮೆಡಿಕಲ್ ಕಾಲೇಜ್ ಇದೆ, ಇವತ್ತೇನು ವಿದ್ಯಾಗಿರಿಯಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಟ್ಟಡಗಳಿದೆ, ಆ ಎಲ್ಲ ಭೂಮಿಯನ್ನು ಕೊಟ್ಟಿದ್ದೇ ಕಾಂಗ್ರೆಸ್ ಸರ್ಕಾರ. ಅದನ್ನು ನಾನು ಮಾನ್ಯ ಶಾಸಕರಿಗೆ ನೆನಪಿಸಲಿಕ್ಕೆ ಬಯಸ್ತೇನೆ. ಹೀಗಾಗಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಇದು ಬಾಗಲಕೋಟೆ ಎಲ್ಲ ನಾಗರಿಕರಿಗೆ ಸಂಬಂಧಪಟ್ಟಿರತಕ್ಕಂಥ ಸಂಘ, ಅದು ಯಾರದೇ ಒಬ್ಬರು ಖಾಸಗಿ ಆಸ್ತಿ ಅಲ್ಲ. ಹೀಗಾಗಿ ಬಾಗಲಕೋಟೆ ವಿದ್ಯಾವರ್ಧಕದ ಸಂಘಕ್ಕೆ ನಾ ಯಾರೋ ವಿರೋಧ ಮಾಡ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿ ನಾನು ಹೇಳಿದೆ. ಅದಕ್ಕೆ ಏನಾಗಿದೆ ಅಂದ್ರೆ, ಕುಮಾರೇಶ್ವರ ಹಾಸ್ಪಿಟಲ್ ಅಥವಾ ಬಸವೇಶ್ವರ ಕಾಲೇಜ್ ಚರಂತಿ ಮಾಡುವಂತದ್ದು ಜನಗಳಿಗೆ ತಿಳುವಳಿಕೆ ಇಲ್ಲ, ಯಾಕಂದ್ರೆ ಅದು ಸಾರ್ವಜನಿಕರ ಆಸ್ತಿ, ಅದು ಸಾರ್ವಜನಿಕರಿಗೆ ತಲುಪಬೇಕಾಗಿರೋದು. ಈಗೇನಾಗಿರೋ ಒಂದು ಚೇರ್ಮನ್ ಆಗಿದ್ದಾರೆ, ಅದನ್ನಷ್ಟು ಬಿಟ್ಟರೆ ಅವ್ರದ್ದು ಆಸ್ತಿ ಅಲ್ಲ. ಅಲ್ಲ, ಅದಕ್ಕೆ ನಾನು ನಿನ್ನೆ ನೆನಪಿಸ್ಲಿಕ್ಕೆ ಬಯಸಿದೆ. ಈ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಅನೇಕ ಜನ ಪುಣ್ಯಾತ್ಮರು ಮಹನೀಯರ ಪರಿಶ್ರಮದ ಫಲವಾಗಿ ಬೆಳೆದು ನಿಂತಿರ್ತಕ್ಕಂಥ ಒಂದು ಸಂಘ. ಅನೇಕ ಜನ ಈ ಒಂದು ಸಂಘಕ್ಕೆ ಭೂಮಿಯನ್ನು ದಾನ ಮಾಡಿದ್ದಾರೆ, ಧನ ಸಹಾಯವನ್ನು ಮಾಡಿದ್ದಾರೆ. ಏನು ಪರಮ ಪೂಜ್ಯ ಬೇಲೂರು ಗುರುಬಸವ ಮಹಾಸ್ವಾಮಿಗಳು ಜೋಳಿಗೆಯನ್ನು ಹಿಡ್ಕೊಂಡು ಈ ಸಂಸ್ಥೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಮುಂದೆ ಅನೇಕ ಜನ ಪಲ್ಲೆದ ಬಸಪ್ಪ ಅವರಾಗಿರ್ಬೋದು, ದಿವಂಗತ ಪಿ ಎಂ ನಾಡಗೌಡರಾಗಿರ್ಬೋದು, ನಾಶಿಯವರಾಗಿರ್ಬೋದು, ಏನು ಶಾಬಾದೇವರಾಗಿರ್ಬೋದು, ಎಸ್ ಎಸ್ ಶಾಬಾದೇವರಾಗಿರ್ಬೋದು, ಆಮೇಲೆ ಅನೇಕ ಜನ ಸರ್ನಾಡಗೌಡರಾಗಿರ್ಬೋದು,
ಹೀಗೆ ಅನೇಕ ಜನ ಮಹನೀಯರು, ನಾನು ಹೇಳುವಂತಹ ಹೆಸರು ಕೆಲವೇ ಕೆಲವಾಗಿರ್ಬೋದು, ಆದರೆ ಅನೇಕ ಜನರ ಪರಿಶ್ರಮದ ಫಲವಾಗಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬೆಳೆದು ನಿಂತಿದೆ. ಬಸವೇಶ್ವರ ವಿದ್ಯಾವರ್ಧಕ ಸಂಘ ಯಾರದೇ ಒಬ್ಬ ವ್ಯಕ್ತಿಯ ಖಾಸಗಿ ಆಸ್ತಿ ಅಲ್ಲ ಅಂತೇಳಿ ನಾನು ನಿನ್ನೆ ಹೇಳಿದೆ. ಅದೇ ಪ್ರಕಾರವಾಗಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬಾಗಲಕೋಟೆಯ ಪ್ರತಿಯೊಬ್ಬರಿಗೂ ಸೇರಿರತಕ್ಕಂಥ ಸಂಘ ಅದು. ಬಾಗಲಕೋಟೆ ಆಸ್ತಿ, ಬಾಗಲಕೋಟೆ ಆಸ್ತಿ, ಬಾಗಲಕೋಟೆಯ ಬೆಳವಣಿಗೆಯಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಪಾತ್ರ ಕೂಡ ಬಹಳ ಪ್ರಮುಖವಾಗಿದೆ. ಹೀಗಾಗಿ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ವಿರುದ್ಧ ಯಾರೇ ಆಗಲಿ, ಮಾನ್ಯ ಹಿರಿಯ ಶಾಸಕರಾಗಿರ್ಬೋದು, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಯಾರು ಕೂಡ ಆ ಸಂಸ್ಥೆಯ ವಿರುದ್ಧ ಹಗೆತನ ಸಾಧಿಸುವಂತ ಪ್ರಶ್ನೆನೇ ಉದ್ಭವ ಆಗಲ್ಲ. ಅನಾವಶ್ಯಕವಾಗಿ ಆ ಒಂದು ಸಂಸ್ಥೆ ಹೆಸರಿನಲ್ಲಿ ರಾಜಕೀಯ ಮಾಡಿ ಆ ಸಂಸ್ಥೆಯ ವಿಷಯದಲ್ಲಿ ರಾಜಕೀಯ ಹೇಳುತ್ತಿರುವಂಥದ್ದು ಅಥವಾ ಯಾರೋ ಅದಕ್ಕೆ ವಿರೋಧ ಮಾಡಿದ್ರು ಅನ್ನುವಂಥದ್ದು, ಯಾವುದೋ ಒಂದು ಜಾತಿಯನ್ನು ತಂದು ಹಚ್ಚತಕ್ಕಂಥದ್ದು ಅದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ. ಅವರು ಮೆಡಿಕಲ್ ಕಾಲೇಜ್ ಬಗ್ಗೆ ಒಂದು ಹೇಳ್ತಾರೆ ಸರ್, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಮೆಡಿಕಲ್ ಕಾಲೇಜ್ಗೋಟೆಗೆ ನಾನಿದ್ದಾಗ ಬಹಳಷ್ಟು ಜನ ಹೋರಾಟ ಮಾಡಿದ್ರು, ಈಗ ಮಾಡ್ತಾ ಇಲ್ಲ. ಅಲ್ಲ, ಸಹಜವಾಗಿ ಆ ಹೋರಾಟ ಇನ್ನೂ ಚಾಲ್ತಿಯಲ್ಲಿ ಇದೆ, ಇನ್ನೂ ಆ ಬೇಡಿಕೆ ಇದೆ. ಬಾಗಲಕೋಟೆ ನಗರದ ಮತ್ತು ಬಾಗಲಕೋಟೆಯ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮೀಣ ಭಾಗದವರ ಬೇಡಿಕೆ ಅದು. ಅದಕ್ಕೋಸ್ಕರ ಹಿಂದೆ ಅನೇಕ ಹೋರಾಟಗಳು ಕೂಡ ನಡೆದಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವರ್ಷ ಬಜೆಟ್ ಆಗ್ತಾ ಮುಂಚಿತವಾಗಿ ಅನೇಕ ಜನ ಬಾಗಲಕೋಟೆಯ ಸ್ಥಳೀಯ ಸಂಸ್ಥೆಯ ನಾಯಕರುಗಳು, ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ನಿಯೋಗ ಹೋಗಿದ್ವಿ. ನಮ್ಮ ಹಿಂದಿನ ಹೋರಾಟ ಮಾಡಿರ್ತಕ್ಕಂಥ ರಮೇಶ್ ಬದ್ನೂರು ಅವರಾಗಿದ್ದು ಎಲ್ಲರೂ ಸೇರಿಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿ ಅವರನ್ನ ಈ ಸತಿ ಬಜೆಟ್ನಲ್ಲಿ ಅದಕ್ಕೆ ಹಣ ಮೀಸಲಿಡಲೇಬೇಕು ಅಂತ ಹೇಳಿ ಒತ್ತಡ ಕೂಡ ಹೇಳಿದ್ದೀವಿ. ಆದರೆ ಕಾರಣಾಂತರಗಳಿಂದ ಮತ್ತು ಹಣಕಾಸಿನ ಏನು ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಘೋಷಣೆ ಮಾಡಿತ್ತು, ಈ ವರ್ಷ ಸ್ವಲ್ಪ ಅದು ಆರ್ಥಿಕ ಏನು ಅನುಕೂಲತೆಗಳನ್ನು ನೋಡಿಕೊಂಡು ಮುಂದಿನ ವರ್ಷದಲ್ಲಿ ನಾವು ಖಂಡಿತವಾಗಿಯೂ ನಾವು ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಕ್ಕೆ ನಾವು ಇದು ಮಾಡಿದ್ದೀವಿ. ಆದರೆ ಯಾವುದೇ ಸರ್ಕಾರ ಬರಲಿ ಅದು ಜನರ ಬೇಡಿಕೆ. ಹಾಗಾಗಿ ನಾವು ಬಾಗಲಕೋಟೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರ ಘೋಷಣೆ ಮಾಡಿದ್ದು ಅದು ಆಗಬೇಕು ಅಂತಕ್ಕಂಥ ಮತ ಇವತ್ತು ಕೂಡ ಇದೆ. ಸರ್, ಈಗ ಇಷ್ಟೆಲ್ಲ ಆದಮೇಲೆ ಈಗ ಮಾಜಿ ಶಾಸಕರು ವೀರಣ್ಣ ಚರಂತಿ ಮಾಡಬೇಕು, ಪರ್ಟಿಕ್ಯುಲರ್ ಆಗಿ ಕಾಂಗ್ರೆಸ್ನವರೇ ಮಾಡಿಸಿದ್ರು, ಇವರೇ ಮಾಡಿಸಿದ್ರು, ಯಾಕಂದ್ರೆ ಅವರು ಈ ಹಿಂದೆ ಬಿ ಟಿ ಡಿ ಅಧ್ಯಕ್ಷರಾಗಿದ್ದರು ಮತ್ತು ಈ ಹಿಂದೆ ಅವರು ಶಾಸಕರು ಕೂಡ ಆಗಿದ್ದರು. ಆ ಟೈಮಲ್ಲಿ ಆದಂಥದ್ದು ಏನೋ ಸಮಸ್ಯೆ ಸರ್? ಇದು ಅದೇ ನಿಯಮಾವಳಿ ಅಂದರೆ ಏನು? ಸನ್ಮಾನ್ಯ ವೀರಣ್ಣ ಚರಂತಿ ಮಠರು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರು, ಈ ಕಡೆ ಅವರೇ ಬಾಗಲಕೋಟೆ ಬಿ ಟಿ ಡಿ ಅನ್ನ ಅಧ್ಯಕ್ಷರು. ಹೀಗಾಗಿ ಕಾನೂನನ್ನ ಮೀರಿ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸ್ತದೆ. ಇವತ್ತು ಯಾರೇ ಆಗಿರಲಿ ಸಾರ್ವಜನಿಕ ಸೇವಕರು ಪೀಪಲ್ಸ್ ರಿಪ್ರೆಸೆಂಟೇಷನ್ ಆಕ್ಟ್ 1951 ಮತ್ತು ಪ್ರೊಹಿಬಿಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಹೇಳಿ ಎರಡೂ ಕಾನೂನು ಪ್ರಕಾರ ಇವರು ಸಾರ್ವಜನಿಕ ಸೇವಕರಾಗಿ ಇವರು ಕೂಡ ಕಾನೂನು ವ್ಯಾಪ್ತಿಯಲ್ಲಿ ಯಾವ ರೀತಿ ನಡವಳಿಕೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಕಾನೂನಿನಲ್ಲಿದೆ. ನೆಪೋಟಿಸಂ ಮಾಡಬಾರ್ದು ಅಂತೇಳಿ, ನೆಪೋಟಿಸಂ ಅಂತಂದರೆ ಸ್ವಜನ ಪಕ್ಷಪಾತ ಮಾಡಬಾರ್ದು. ಒಂದು ವೇಳೆ ಯಾವುದೇ ಒಬ್ಬ ಸಾರ್ವಜನಿಕ ಅಧಿಕಾರಿ ಸಾರ್ವಜನಿಕ ಸೇವಕ ಸ್ವಜನ ಪಕ್ಷಪಾತ ಮಾಡಿದರೆ ಅದಕ್ಕೆ ಯಾವ ರೀತಿ ಕಾನೂನಿನಲ್ಲಿ ಅದಕ್ಕೆ ಶಿಕ್ಷೆ ಇದೆ ಅನ್ನೋದು ಕೂಡ ಕಾನೂನಿನಲ್ಲಿದೆ. ಹೀಗಾಗಿ ಒಂದು ಕಡೆ ಅವರೇ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರು, ಇನ್ನೊಂದು ಕಡೆ ಅವರೇ ಬಿ ಟಿ ಡಿಎನ ಅಧ್ಯಕ್ಷರು ತಮಗೆ ತಾವೇ ಸೈಟ್ಗಳನ್ನು ಕೊಡ್ಕೊತಾರೆ. ಕಾನೂನಿನ ನಿಯಮಾವಳಿಗಳನ್ನು ಮೀರಿ ತಮಗೆ ತಾವೇ ಸೈಟ್ಗಳನ್ನು ಕೊಡ್ಕೊತಾರೆ. ಅನೇಕ ಜನ ನಾನು ಪ್ರಸ್ತಾಪ ಮಾಡಿದೆ, ಈ ಬಾಗಲಕೋಟೆ ನವನಗರ ಅರ್ಧಕ್ಕಿಂತ ಹೆಚ್ಚು ನವನಗರ ಬಂಜಾರ ಸಮಾಜದ ಆಸ್ತಿ ಮೇಲಿದೆ. ಬಂಜಾರ ಸಮಾಜದ 100 ಎಕರೆ ಜಮೀನು ಬಾಗಲಕೋಟೆ ಮುಳುಗಡೆ ಹೋಗಿದೆ. ಅನೇಕ ಸತ ಇದೇ ಶಾಸಕರಿಗೆ ನಮ್ಮ ಸಮಾಜದ ಹಿರಿಯರು ಮುಖಂಡರು ಅನೇಕ ಬಾರಿ ಬೇಡಿಕೆಯನ್ನು ಇಟ್ಟಾಗ ಇಲ್ಲಿವರೆಗೂ ಕೂಡ ಒಂದು 30-40 ಸೈಟನ್ನು ಕೊಟ್ಟಿಲ್ಲ ಬಂಜಾರ ಸಮಾಜಕ್ಕೆ. ಆದರೆ ಯಾವುದೋ ಒಂದು ಮುಧೋಳದ ಸಂಸ್ಥೆ, ಸಮಾಜ ಪರಿವರ್ತನಾ ಸಂಘ ಅಂತಕ್ಕಂಥ ಒಂದು ಸಂಸ್ಥೆ, ಅದು ಅವರು ಯಾವುದೇ ರೀತಿ ನಮ್ಮ ಸಂತ್ರಸ್ತರೂ ಅಲ್ಲ, ಬಾಗಲಕೋಟೆ ಮುಳುಗಡೆಗೆ ಅವರ ಸಂಬಂಧನೂ ಇಲ್ಲ. ಹಾಗಿದ್ದಾಗೂ ಕೂಡ ಹಿಂದಿನ ಉಸ್ತುವಾರಿ ಸಚಿವರ ಪ್ರಭಾವವನ್ನು ಬಳಸಿ 5 ಎಕರೆ ಜಮೀನನ್ನು ಯಾವ ಕಾರಣಕ್ಕೆ ಕೊಟ್ಟರು ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಒಂದು ವೇಳೆ ತಮಗೆ ಬೇಕಾದವ್ರನ್ನ ನೀವು ಬೇಕಾಬಿಟ್ಟಿಯಾಗಿ ಸೈಟ್ಗಳನ್ನು ಕೊಡ್ತೀರಿ ಅಂತಂದರೆ, ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಯಾರು ಸಂತ್ರಸ್ತರಿದ್ದಾರೆ ಅಂಥವ್ರಿಗೂ ಕೂಡ ಕೊಡ್ಬೋದಾಗಿತ್ತಲ್ಲ. ಅನೇಕ ಜನ ಭೂಮಿ ಹೋಗಿದೆ, ಅವರಿಗೆಲ್ಲ ನೀವು ಸೈಟ್ಗಳನ್ನು ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಹೀಗಾಗಿ ಈ ಒಂದು ಕೇಸ್ಗಳಲ್ಲಿ ಸ್ಪಷ್ಟವಾಗಿ ಬಿ ಟಿ ಡಿ ಎನ ನಿಯಮಾವಳಿಗಳ ಉಲ್ಲಂಘನೆ ಆಗಿದೆ. ಆ ನಿಟ್ಟಿನಲ್ಲಿ ಸೈಟ್ಗಳನ್ನು ರದ್ದು ಮಾಡಿದ್ದಾರೆ ಹೊರತು ಯಾವುದೇ ರೀತಿ ರಾಜಕೀಯ ಹಗೆತನ ಆಗಲಿ ಅಥವಾ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ವಿರುದ್ಧ ಯಾರೇ ಪಿತೂರಿ ಮಾಡಿದರು ಅಂತ ಹೇಳಿ ಏನು ಮಾನ್ಯ ಮಾಜಿ ಶಾಸಕರು ಹೇಳ್ತಾರೆ, ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳಿ ನನ್ನ ಅಭಿಪ್ರಾಯ. ಸರ್,
ಸರ್, ಈಗ ಬಾಗಲಕೋಟೆ ಹಾಟ್ ಸಿಟಿ ಇದೆ, ಬಾಗಲಕೋಟೆ ಏನು ಬಸವೇಶ್ವರ ಒಂದು ಸರ್ಕಲ್ ಇದೆ, ಅದು ಶಾಸ್ತ್ರಿ ಮಾರ್ಕೆಟ್, ಅದು ಗೌರ್ಮೆಂಟ್ ಆಸ್ತಿ. ಈ ಹಿಂದೆ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನ ವಶಕ್ಕೆ ಪಡ್ಕೊಂಡಿದ್ದರು, ತಿರ್ಗಾ ಮತ್ತೆ ಬಿ ಜೆ ಪಿ ಬಂದಾಗ ಮತ್ತೆ ಹೋಯ್ತು. ಅದ್ರ ಬಗ್ಗೆ ತಾವೇ ಅವೆಲ್ಲ ಆವಾಗ ಹೋರಾಟಗಳು ನಡೆದಿತ್ತು. ನಿಜಕ್ಕೂ ಕೂಡ ಅದು ಬಾಗಲಕೋಟೆ ನಗರಸಭೆ ಆಸ್ತಿ ಆಗಿತ್ತು. ಅದನ್ನು ಕೆಲವೇ ಕೆಲವು ಜನರ ಆಸ್ತಿ ಆಗಬಾರ್ದು ಅಂತೇಳಿ ಹೋರಾಟಗಳು ನಡೆದು, ಅವತ್ತಿನ ಏನು ಮುನ್ಸಿಪಾಲಿಟಿ ಕಮಿಷನರ್ ಆಗಿದ್ದರು ಅವರು ಅದರ ಬಗ್ಗೆ ಭಾಳ ತೀವ್ರವಾಗಿಯೂ ಮಾಡಿದರು. ಬಟ್ ಅಂತಿಮದಲ್ಲಿ ಅದು ಕೋರ್ಟ್ ಮೆಟ್ಲೇರಿತ್ತು. ಆ ಕೋರ್ಟಿನಲ್ಲಿ ಅದು ಏನಾಯಿತು ಮುಂದೆ, ಅದು ಯಾಕೆ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ, ಬಿ ಜೆ ಪಿ ಸರ್ಕಾರ ಬಂದಾಗ ಅದನ್ನು ಮತ್ತೆ ಕೆಲವೇ ಕೆಲವು ಜನರಿಗೆ ಮಾರಾಟ ಮಾಡ್ತಕ್ಕಂಥದ್ದು ನಡೆದಿದೆ. ಎಷ್ಟರ ಮಟ್ಟಿಗೆ ಕಾನೂನು ಆ ಪೇಪರ್ಗಳನ್ನು ನೋಡಿದಾಗ ಅದು ಗೊತ್ತ. ಯಾಕಂದ್ರೆ ಅದು ಕೂಡ ನಮ್ಮ ಬಾಗಲಕೋಟೆ ಆಸ್ತಿ, ಅದು ಕೂಡ ಬೇರೆ ಬೇರೆಯವ್ರ ಪಾಲಾಗ್ತಾರೆ. ಅದೇ ಥರ ಈಗ ನವನಗರದಲ್ಲಿ ಸಾಕಷ್ಟು ಗೌರ್ಮೆಂಟ್ ಬಿಲ್ಡಿಂಗ್ಗಳಿವೆ. ನಿಜ, ಈಗ ಅದು ಕೂಡ ಒಂದು ತನಿಖೆ ಆಗ್ತದೆ. ಯಾಕಂದ್ರೆ ಈ ಸುಮಾರು 20-25 ವರ್ಷಗಳಿಂದ ನಮಗೆ ಮಾಹಿತಿ ಇದ್ದಂಗೆ ಸಾಕಷ್ಟು ಆಸ್ತಿಗಳು ಬೇರೆ ಬೇರೆಯವರು, ಅಂದರೆ ನಮ್ಮ ಬಾಗಲಕೋಟೆ ಸ್ಥಳೀಯರಿಗೆ ಬಿಟ್ಟು ಬೇರೆ ಬೇರೆ ಜಿಲ್ಲೆಯವರು ಏನು ಬಂದು ಅವತ್ತು ಈಗ ನೆಲೆಯೂರಿದ್ದಾರೆ, ಅಂಥವ್ರ ಪಾಲಾಗಿದೆ ಅಂತ ಅವ್ರು ಕೇಳ್ತಾರೆ. ಇಲ್ಲ, ಇದು ಕೆಲವು ಸಂದರ್ಭಗಳಲ್ಲಿ ಹಿಂದೆ ಬಾಗಲಕೋಟೆ ಪುನರ್ವಸತಿ ಆಗಬೇಕು ಅಂತೇಳಿ ಕೆಲವೊಂದು ನಿಯಮಗಳನ್ನು ಸಡಿಲಿಕ್ಕೆ ಮಾಡಿ ಕೆಲವರಿಗೆ ಜಮೀನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ಕೆಲಸ ಆಗಿದೆ. ಆದರೆ ಎಲ್ಲರಿಗೂ ಕೂಡ ಓಪನ್ ಸೈಟ್ ಕೊಟ್ಟಿದೆ, ಓಪನ್ ಇದು ಡೆವಲಪ್ಡ್ ಸೈಟ್ ಯಾರಿಗೂ ಕೊಟ್ಟಿರಲಿಲ್ಲ. ಆದರೆ ಈ ಪ್ರಕರಣದಲ್ಲಿ ಒಂದು ಸಂಪೂರ್ಣವಾಗಿ ಡೆವಲಪ್ ಆಗಿರ್ತಕ್ಕಂಥ ಸೆಕ್ಟರನ್ನು, ಸೆಕ್ಟರ್ ನಂಬರ್ 59ರನ್ನು ಅದನ್ನು ತೆಗೆದುಕೊಂಡು ಹೋಗಿ ಬಸವೇಶ್ವರ ಸಂಘಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದು ಸಮಂಜಸ ಅಲ್ಲ ಅಂತ ಹೇಳಿ ಅದನ್ನು ಸರ್ಕಾರ ಬಂದ್ ಮಾಡಿದೆ. ಆಮೇಲೆ ಅವ್ರು ಹೇಳಿದರು ತನಿಖೆ ಆಗಲಿ ಅಂತೇಳಿ, ನಾವು ತನಿಖೆಯನ್ನು ಕೂಡ ನಾವು ಸ್ವಾಗತ ಮಾಡಿದ್ದೆವು ಅವರ ಮಾನ್ಯ ಮಾಜಿ ಶಾಸಕರ ಹೇಳಿಕೆಯನ್ನು. ಈಗಾಗಲೇ ನಮ್ಮ ಬಾಗಲಕೋಟೆಯ ಸನ್ಮಾನ್ಯ ಶಾಸಕರು ಎಚ್ ಎಲ್ ಮಿಡಿ ಸಾಹೇಬರು ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದಾರೆ. ಬಿ ಟಿ ಡಿ ಎನಲ್ಲಿ ಯಾರ್ಯಾರ ಅವಧಿಯಲ್ಲಿ ಏನೇನು ನಿಯಮಾವಳಿಗಳ ಉಲ್ಲಂಘನೆ ಆಗಿದೆಯೋ, ಯಾವುದೇ ರೀತಿ ಹಗರಣಗಳು ನಡೆದಿದ್ರೆ ಅದನ್ನು ಸಂಪೂರ್ಣ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಆ ತನಿಖೆ ಆದರೆ ಯಾರು ಏನು, ಯಾರು ನಿಯಮಾವಳಿಗಳ ಉಲ್ಲಂಘನೆ ಮಾಡಿದ್ದಾರೆ, ಯಾರು ಸರ್ಕಾರದ ಆಸ್ತಿಪಾಸ್ತಿಯನ್ನು ತಮ್ಗೆ ಬೇಕಾದವರು ಹಂಚಿಕೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನನಗೊಂದು ಪ್ರಶ್ನೆ, ಈಗ ಚರಂತಿ ಮಂಡಳಿ ತಮ್ಮ ವೈಯಕ್ತಿಕ ತಮ್ಮ ಸ್ವಂತಕ್ಕೆ ತಗೊಂಡಿರಲಿಲ್ಲ, ಬಟ್ ಅದು ಒಂದು ಸಂಘಕ್ಕೆ ಅಂದ್ರೆ ನಮ್ಮ ಬಸವೇಶ್ವರ ಸಂಘಕ್ಕೆ ತಗೊಂಡಿದ್ರಲ್ಲ, ಅದೇನು ಇಂಪ್ರೂವ್ಮೆಂಟ್ ಮಾಡ್ತಿದ್ರ ಅಂತ. ಇಲ್ಲ, ಏನೇ ತಗೊಂಡ್ರು ಅದಕ್ಕೊಂದು ನಿಯಮಾವಳಿ ಅಂತಿದೆ, ನಿಯಮಾವಳಿ ಉಲ್ಲಂಘನೆ ಆಗಿದೆ ಅಂತ ಸರ್ಕಾರ ಅದು ಮಾಡಿದ್ರು. ಸಂಘಕ್ಕೆ ಕೊಡಬೇಕಾಗಿದ್ರು ಕೂಡ, ಒಂದ್ ವೇಳೆ ಅವ್ರ ಸಂಘಕ್ಕೆ ಕೊಡಬೇಕಾಗಿದ್ರೆ ಅವರು ಜಮೀನನ್ನ ಏನು 59 ಸೆಕ್ಟರ್ ಅನ್ನ ಅವರು ಕೊಟ್ಕೊಂಡ್ರಲ್ಲ, ತಮಗೆ ತಾವು ಕೊಟ್ಕೊಂಡ್ರಲ್ಲ, ಅದನ್ನ ಕಡ್ಡಾಯವಾಗಿ ಅದು ಸರ್ಕಾರದ ಅನುಮೋದನೆ ತಗೋಬೇಕು ಕ್ಯಾಬಿನೆಟ್ ಮುಂದಿಟ್ಟೆ. ಅದನ್ನ ಯಾಕೆ ಮಾಡಲಿಲ್ಲ ಅವರು? ಅಂದ್ರೆ ತಮ್ಮದೇ ಒಂದು ಅಧಿಕಾರ ಯೂಸ್ ಮಾಡಿದ್ದಾರೆ, ಸಂಪೂರ್ಣವಾಗಿ ಅಧಿಕಾರ ದುರ್ಬಳಕೆ ಆಗಿದೆ ಅಂತ ನಮ್ಮ ಒಂದು ಆರೋಪ. ಸರ್, ಈಗ ನಿಮ್ಮ ಮುಂದಿನ ಅಂದ್ರೆ ಈಗ ಸರ್ಕಾರ ಏನು ಆದೇಶ ಕೊಡುತ್ತೆ, ಭೇಟಿ ಮಾಡ್ತೀರಾ ಅಥವಾ ಏನಾದರೂ ಅವ್ರ ಬಗ್ಗೆ ವಿರುದ್ಧ ಒಂದು? ಅಲ್ಲ, ನಾವು ಈಗ ನೋಡ್ತೀವಿ, ನಾವು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ವಿ. ಮುಂದೆ ಕಾನೂನು ಪ್ರಕಾರ ಏನು ನಾವು ಅದ್ರ ಬಗ್ಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋಣ ಅಂತೇಳಿ ಎಲ್ಲ ಹಿರಿಯರ ಪಕ್ಷದ ಮುಖಂಡರ ಎಲ್ಲರ ಅಭಿಪ್ರಾಯ ಪಡೆದು ಮುಂದೆ ಏನು ಮಾಡಬೇಕು ಅಂತೇಳಿ ಆಲೋಚನೆ.